ನಾವು ನಾಳೆ ಹಬ್ಬ ಇದೆ ಅಂದ ತಕ್ಷಣ ಹಿಂದಿನ ದಿನ ನಾವೇನು ಮಾಡ್ತೀವಿ, ಹೊಸ್ತುಳು ತೊಳಿತಕ್ಕಂಥದ್ದು, ರಂಗವಲ್ಲಿಯನ್ನು ಹಾಕ್ತಕ್ಕಂಥದ್ದನ್ನು ಮಾಡ್ತೀವಿ. ಅದು ಯಾವುದೇ ಕಾರಣಕ್ಕೂ ತಪ್ಪು ಪರಿಕಲ್ಪನೆ. ಅದು ನೀವು ಸಂಧ್ಯಾಕಾಲದಲ್ಲಿ ಗೋಧೂಳು ಮುಹೂರ್ತದಲ್ಲಿ ಯಾರ ಮನೆ ಹೊಸ್ಲನ್ನು ತೊಳಿತಾರೋ, ಯಾರ ಮನೆ ಮುಂದೆ ರಂಗೋಲಿ ಹಾಕ್ತಾರೋ, ಅದು ಮಹಾ ದೊಡ್ಡ ತಪ್ಪಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೆ ಹಿಂದಿನ ದಿನ ಮನೆ ಸಾರಿಸೋದು, ಹೊಸ್ತುಳು ತೊಳೆಯೋದು ಮಾಡಬಹುದು. ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಎದ್ದು ನೋಡಿ, ಹಾಸಿಗೆಯಿಂದ ಎದ್ದಿದ ತಕ್ಷಣ ನಾವು ಭೂಮಿಯಲ್ಲಿರ್ತಕ್ಕಂಥದ್ದು ಆ ಭೂಮಹಾಲಕ್ಷ್ಮಿ ನಮಸ್ಕಾರವನ್ನು ಮಾಡಬೇಕು. ಏನಪ್ಪ ಅಂತಂದರೆ, ಮೊದಲು ಕರಗಳನ್ನು ಈ ಥರ ಈ ರೀತಿಯಾದಂಥ ಕ್ರಿಯೆಯನ್ನು ಮಾಡಿ ಆ ಕರವನ್ನು ನೋಡಿಕೊಂಡು ಕರದಲ್ಲಿ ಹೇಳಬೇಕು, ಕರಾಗ್ರೆ ವಸತೆ ಲಕ್ಷ್ಮೇ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಎದ್ದಿದ ತಕ್ಷಣ ನಾವು ಕರವನ್ನು ಅಂದರೆ ಕೈಯನ್ನು ನೋಡಿ ನಮಸ್ಕಾರ ಮಾಡಿ, ನಂತರ ಸ್ನಾನ ಅಂತಂತಂದರೆ ಅಭ್ಯಂಗ ಸ್ನಾನವನ್ನು ಮಾಡ್ಬೋದು. ತಲೆಗೆ ಎಳ್ಳೆಣ್ಣೆಯಲ್ಲಾಗಲಿ ಅಥವಾ ಹರಳೆಣ್ಣೆ ಇಟ್ಕೊಂಡು ಸ್ನಾನವನ್ನು ಮಾಡಿ, ತರುವಾಯವಾಗಿ ಕೂದಲನ್ನು ನಾವು ಹಾಗೆ ಬಿಟ್ಟು ನಾವು ಪೂಜೆ ಎಲ್ಲವನ್ನೂ ರೆಡಿ ಮಾಡ್ತಾ ಇರ್ತೀವಿ. ಯಾವತ್ತು ಕೂದಲನ್ನು ಬಿಟ್ಕೊಂಡು ಮಾಡಬಾರ್ದು, ನಾವು ಜಡೆಯನ್ನು ಧಾರಣೆ ಮಾಡಿ ಹೂವನ್ನು ಮುಡ್ಕೊಂಡು ಕುಂಕುಮವನ್ನು ಇಟ್ಕೊಂಡು ತರುವಾಯವಾಗಿ ಮೊಟ್ಟ ಮೊದಲನೇದಾಗಿ ತುಳಸಿ ಪೂಜೆಯನ್ನು ಆಚರಣೆ ಮಾಡಬೇಕು. ತುಳಸಿ ಪೂಜೆ ಮಾಡಬೇಕು ಅಂತಂತಂದರೆ ಅರಿಶಿನ, ಕುಂಕುಮ, ಧೂಪ, ದೀಪ ಅಂದರೆ ತುಪ್ಪದ ಬತ್ತಿ ಶ್ರೇಷ್ಠ ಅಮ್ಮನವ್ರಿಗೆ, ಹಾಗಾಗಿ ತುಪ್ಪದ ಬತ್ತಿಯನ್ನು, ನಂತರ ನೈವೇದ್ಯದ ವಿಷಯವಾಗಿ ಬಂದಾಗ ನೋಡಿ ಇರ್ತಕ್ಕಂಥ ಚಿತ್ರಾನ್ನ ಅಂತಂದರೆ ನಿಂಬೆಹಣ್ಣಿನಿಂದ ಮಾಡ್ತಕ್ಕಂಥ ಚಿತ್ರಾನ್ನ ಶ್ರೇಷ್ಠ. ಎರಡನೇದಾಗಿ ಪಾಯಸ ಅಂತ ಕರೀತಾರೆ. ಮೂರನೇದಾಗಿ ಹೆಸರು ಬೇಳೆ ಮತ್ತು ಕೋಸಂಬರಿಯನ್ನು ಮಾಡ್ತಕ್ಕಂಥದ್ದು. ನಂತರ ಆಡು ಭಾಷೆಯಲ್ಲಿ ಹೋಳಿಗೆ ಅಂತ ಹೇಳ್ತೀವಿ. ಇವುಗಳನ್ನು ಇಟ್ಟು ಮೊದಲು ಇದೆಲ್ಲ ಸಿದ್ಧಪಡಿಸಿಕೊಂಡು ವಿಶೇಷವಾಗಿ ವರಮಹಾಲಕ್ಷ್ಮಿ ಮಾಡಬೇಕಾದ್ರೆ ಅಷ್ಟದಳ ಪದ್ಮವನ್ನು ಹಾಕಿ ಒಂದು ಕಲಶ ಸ್ಥಾಪನೆಯನ್ನು ಮಾಡಬೇಕು. ನಂತರ ಅದರಲ್ಲಿ ಪಂಚಫಲವುಗಳು ಅಂದರೆ ಮಾವಿನ ಚಿಗುರಿನ ಸಮೇತವಾಗಿ ಹಾಕಿ ಬೆಳ್ಳಿ ಅಥವಾ ಬಂಗಾರ ನಾಣ್ಯ, ಇಲ್ಲ ಅಂತಂತಂದರೆ ವಿಶೇಷವಾಗಿ ನಿಂಬೆಹಣ್ಣನ್ನಾದರೂ ಹಾಕಬಹುದು. ಕೆಲವರ ಮನೆ ಪದ್ಧತಿಯಲ್ಲಿ ಏನು ಮಾಡ್ತೀರಿ, ಗೋಧಿಯನ್ನು ಹಾಕ್ತೀರಾ, ಕೆಲವು ಮನೆಯಲ್ಲಿ ಅಕ್ಕಿಯನ್ನು ಹಾಕಿ ಕಲಶನ ಇಡ್ತೀರಾ. ಅದಕ್ಕಿಂತ ಶ್ರೇಷ್ಠವಾದ ಯಾವುದಪ್ಪ ಅಂತಂದರೆ ಪುರಾಣೋಕ್ತದಲ್ಲಿ ಹೇಳ್ತಕ್ಕಂಥದ್ದು ನೀರನ್ನು ಹಾಕಿಡು ಅಂತ ಹೇಳ್ತೇನೆ. ಈ ರೀತಿಯಾಗಿ ಕಲಶ ಸ್ಥಾಪನೆ ಮಾಡಿ ಅದರ ತರವಾಗಿ ಅಮ್ಮನವರಿಗೆ ಪೂಜೆಯನ್ನು ಆಚರಣೆ ಮಾಡಬೇಕು.